ತುಂಬಾ ತಪ್ಪು ಮಾಡ್ತಾ ಇದೀಯಾ ನಂದಿನಿ? ಯಾಕಮ್ಮ ಹೀಗ ಮಾಡ್ದೆ? ಅಲ್ಲ, ಅವನು ಅದೆಷ್ಟು ಪ್ರೀತಿಯಿಂದ ತಂದು ಕೊಟ್ಟಿದ್ದ, ಇವಳು ಅದೆಷ್ಟು ಖುಷಿಯಿಂದ ತಗೊಂಡಿದ್ಳು, ಒಂದು ಕ್ಷಣದಲ್ಲಿ ಎಲ್ಲ ಹಾಳು ಮಾಡಿಬಿಟ್ಟಿಯಲ್ಲ ಅಮ್ಮ. ನಾನು ಏನು ಮಾಡ್ಲಿ ಹೇಳಿ ಮಾವಯ್ಯ? ಅಪ್ಪ ಮಗಳ ಪ್ರೀತಿನ ಕಿತ್ತುಕೊಳ್ಳೋದು ತಪ್ಪಲ್ವಾ ಅಮ್ಮ? ನಂಗೂ ಆ ನೋವಿದೆ. ನೋವಿದ್ರು ಇನ್ನಷ್ಟು ನೋವು ಪಡ್ಕೊಳ್ಳಕ್ಕೆ ಹಾಗೆ ಮಾಡ್ದ್ಯಾ ಮಾವಯ್ಯ? ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಚಿಂತು ಈ ಮನೆಯಿಂದ ದೂರ ಇದ್ದಾಗ್ಲೇ ಅವಳು ಅಪ್ಪ ಬೇಕು ಅಂತ ಎಷ್ಟು ಹಠ ಮಾಡ್ತಾ ಇದ್ಲು, ಅದೆಷ್ಟು ರಂಪ ಮಾಡ್ತಾ ಇದ್ಲು ಅಂತ ನಿಮಗೆ ಗೊತ್ತಿದೆ. ಅಂತದ್ರಲ್ಲಿ ಇವರು ಹೀಗೆ ಅವಳಿಗೆ ಬೇಕು ಬೇಕಾದನ್ನೆಲ್ಲ ಕೊಡಿಸ್ತಾ ಇದ್ರೆ ಅವಳು ಅವರನ್ನ ಮರಿತಾಳ? ಇನ್ನಷ್ಟು ಹಚ್ಚಿಕೊತಾಳೆ. ಅಲ್ಲಮ್ಮ, ಮಕ್ಕಳು ಅಪ್ಪ ಅಮ್ಮನ ಹಚ್ಚಿಕೊಳ್ಳದೆ ಹೊರಗಿನವ್ರನ್ನ ಹಚ್ಚಿಕೊಳ್ತಾರಾ ಹೇಳು. ನಾನು ಇಲ್ಲಿಗೆ ಬಂದಿದ್ದು ಚಿಂತು ಹಠ ಮಾಡ್ತಾಳೆ ಅಂತ, ಅದು ಒಂದು ತಿಂಗಳಿಗಾಗಿ ಮಾತ್ರ. ಅಲ್ಲಿವರೆಗಾದ್ರೂ ಅಪ್ಪನ ಜೊತೆ ಇರಲಿ ಅಂತ ಕರ್ಕೊಂಡ್ಬಂದೆ. ಆಮೇಲಾದರೂ ಅವಳು ಇವರನ್ನ ಮರಿಲೇಬೇಕು. ಆದರೆ ಇವ್ರು ಹೀಗೆ ಏನೇನೋ ತಂದು ಕೊಡ್ತಾ ಇದ್ರೆ ಅವಳು ಹೇಗೆ ಮರಿತಾಳೆ ಹೇಳಿ? ಅಮ್ಮನಿಗಿಂತ ಅಪ್ಪನೇ ಮುಖ್ಯ, ಅಪ್ಪನೇ ಬೇಕು ಅಂದರೆ ನಾನೇನು ಮಾಡಲಿ? ಚಿಂತುಗೆ ನೀನು ಬೇಕಮ್ಮ ನಂದಿನಿ. ಇಲ್ಲ ಮಾವಯ್ಯ, ನನ್ನಿಂದ ನನ್ನ ಮಗಳನ್ನು ಕಿತ್ಕೋತಾರೇನೋ ಅನ್ನೋ ಭಯ ಕಾಡ್ತಿದೆ ನಂಗೆ. ಕಿತ್ಕೊಳಕ್ಕದೇ ನಂಗೆ ಗುಂಡಿಯೇನಮ್ಮ, ಯಾಕೋ ಜಾಸ್ತಿ ಆಯ್ತು. ನೀನ್ ಹೀಗೆ ಮಾಡಿದ್ರೆ ಅವಳಿಗೆ ಅವನ ಬಗ್ಗೆನೆ ಪ್ರೀತಿ ಜಾಸ್ತಿ ಆಗುತ್ತೆ ಅಷ್ಟೇ. ಅಲ್ಲಮ್ಮ, ನೀನ್ ಕಿಶೋರ್ನ ಇನ್ ಯಾವತ್ತೂ ಕ್ಷಮಿಸೋದೇ ಇಲ್ವಾ? ಸದ್ಯಕ್ಕಂತೂ ಖಂಡಿತ ಇಲ್ಲ ಮಾವಯ್ಯ. ಚೆನ್ನಾಗಿ ಗಮ ಗಮ ಅಂತ ಪರಿಮಳ ಬರೋ ಅಡಿಗೆ ಇಟ್ಕೊಂಡು ಹೋಟ್ಲು ತಿನ್ಬೇಕಲ್ಲ ಅದಮ್ಮ, ಏನು ಮಾಡೋಕ್ಕಾಗಲ್ಲಪ್ಪ. ನಮ್ಮನೇಲಿ ಅಡಿಗೆ ಮಾಡೋರು ಯಾರಿದ್ದಾರೆ? ತಿನ್ನಿ. ಇದು ಒಂದು ಊಟನಾ? ಏನಾಗಿದೆಯಪ್ಪ, ಚೆನ್ನಾಗಿಲ್ವಾ? ಚಂದ ಆಹಾ, ದನ ಕೂಡ ಇದನ್ನು ತಿನ್ನೋದಿಲ್ಲ. ಒಂದು ಪರಿಮಳ ಇಲ್ಲ, ಒಂದು ರುಚಿ ಇಲ್ಲ. ಸಾಲದಕ್ಕೆ ಒಂದು ಮಣ ಸೋಡಾ ಬೇರೆ ಹಾಕಿಟ್ಟಿದ್ದಾನೆ. ಇದನ್ನು ತಿಂದರೆ ಹೊಟ್ಟೆನೂ ಕೆಡುತ್ತೆ, ಆರೋಗ್ಯನೂ ನೆಗೆದು ಬಿದ್ದು ಹೋಗುತ್ತೆ ಅಷ್ಟೇ. ನಾನು ಏನೂ ಮಾಡೋಕ್ಕಾಗಲ್ಲಪ್ಪ. ಪಾಳಿಗೆ ಬಂದಿದ್ದೆ ಪಂಚಾಮೃತ ಅಂತಾರಲ್ಲ, ಹಾಗೆ ಸಿಕ್ಕಿದ್ದನ್ನೇ ತಿನ್ನಬೇಕು ಅಂತ ನಮ್ಮ ಹಣೆಯಲ್ಲಿ ಬರೆದಿರ್ಬೇಕಾದ್ರೆ ಅದನ್ನು ಬೇಡ ಅಂದರೆ ಹೊಟ್ಟೆಗೆ ತಣ್ಣೀರು ಬಿಟ್ಟನೇ ಗತಿ. ತಣ್ಣೀರನ್ನೇ ಕೊಡು, ಅದೇ ವಾಸ. ಅಬ್ಬಾ, ಎಷ್ಟೋ ಹಸು ಕಡಿಮೆ ಆಯಿತು, ಆದರೆ ರಾತ್ರಿ ಎಲ್ಲ ನನ್ನ ಕೈಲಿ ಹಸು ಕಂಡಿರೋಕ್ಕಾಗಲ್ಲಪ್ಪ. ಅಪ್ಪ, ನೀವು ಊಟ ಮಾಡ್ತಾ ಇದ್ರೆ ನನಗೂ ಊಟ ಸೇರಲ್ಲ. ತುಂಬ ಹಸು ಆಗ್ತಿದೆ ಕಣೋ. ಹಸು ಅಂದರೆ ಕೆಟ್ಟ ಸಂಕಟ ಆಗ್ತಿದೆ. ಎಷ್ಟು ಸಂಕಟ ಆಗ್ತಿದೆ ಅಂದರೆ ಕಳ್ಳೆಲ್ಲ ಕಿತ್ತು ಬರೋ ಹಾಗಾಗ್ತಿದೆ.
ಬೇಡಪ್ಪ ಯಾಕೋ ಅಷ್ಟು ಪ್ರೀತಿಯಿಂದ ಅದು ಪ್ರೀತಿ ಅಲ್ಲ ಅನುಕಂಪ ಅವರು ನಮ್ಮನ್ನ ಪ್ರೀತಿಯಿಂದ ಒಪ್ಪಿಕೊಂಡು ಈ ಭಾಗಕ್ಕೆ ಬಂದು ಊಟ ಕೊಟ್ರೆ ಅವರು ಸಂತೋಷ ಊಟ ಮಾಡ ಅದು ಬಿಟ್ಟು ಅಯ್ಯೋ ಪಾಪ ಅಂತ ಸಿಂಪತಿಯಿಂದ ಅವರ ಭಾಗದಲ್ಲಿ ನಿಂತುಕೊಂಡು ಊಟ ಕೊಡೋದಾದ್ರೆ ನಮಗೆ ಆ ಊಟ ಬೇಡ ನಮಗಿದೆ ಗತಿ ಹಸಿವೆಗಿಂತ ಇದೆ ಬೆಟರ್ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತಾರಲ್ಲ ಹಾಗೆ ಇದೆ ಗತಿ ತಿನ್ನಿ ನನ್ನ ಬೇಡ ಕಣ ಊಟ कई हिड़ी रही मामया तक ट्राई मार्ती चिंता विषय बग्ल मन बंदू बिगुमान ऊटद विषय निम्मिबरती ಸತಿ ನಮ್ಮ ಕಂಪನಿಯಲ್ಲಿ ದೀಪಾವಳಿಗೆ 100% ಬೋನಸ್ ಕೊಡಬೇಕು ಅಂತ ತೀರ್ಮಾನ ಆಗಿದೆ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೂ 18 ಲಕ್ಷ ಬರಿ ಬೋನಸ್ ಏ ಕೊಡಬೇಕಾಗಿದೆ ನೋಡು ನಿನ್ನ ಕಂಪನಿ ವಿಚಾರನ ಈ ಮನೆಯಲ್ಲಿ ತೆಗಿಬೇಡ ಅಂತ ಎಷ್ಟು ಸಲ ಹೇಳಿದಿನಿ ಮತ್ತೆ ನಿನಗೆ ಹೇಳಿದ್ರೆ ಏನಾಯ್ತು ನಾನು ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಹೇಳಿಲ್ವಲ್ಲ ನನಗೆ ಹೇಳೋ ಅಗತ್ಯನು ಇಲ್ಲ ಪಾರ್ಥ ನನ್ನನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ನನ್ನ ಹೆಂಡತಿ ನನ್ನ ಕಷ್ಟ ಸುಖ ನೋವು ನಲಿವು ಎಲ್ಲ ನಿಂದು ಕೂಡ ತಾನೆ ಈ ತರ ಮಾತುಗಳೆಲ್ಲ ನನ್ನತ್ರ ಬೇಕಾಗಿಲ್ಲ ನೀ ನನ್ನ ಹೆಂಡತಿ ಈ ಮನೆ ಸೊಸೆ ಅಷ್ಟೇ ಕಂಪನಿ ಬಂಗ್ಲೆ ವಿಚಾರ ಏನೇ ಇದ್ರೋ ಮನೆಯಿಂದ ಹೊರಗೆ ಇಟ್ಕೋ ಸರಿ ನಾನು ಕಂಪನಿ ವಿಷಯ ಮಾತಾಡಲ್ಲ ಈ ಸತಿ ದೀಪಾವಳಿಗೆ ನಾವೇನ್ ಸ್ಪೆಷಲ್ ಮಾಡಣ ಹೊಸ ಬಟ್ಟೆ ತರೋದಕ್ಕೆ ದುಡ್ಡಿಲ್ಲ ಅಂತ ಪರದಾಡ್ತಾ ಇದೀನಿ ದೀಪಾವಳಿ ಸ್ಪೆಷಲ್ ಬೇರೆ ನಾನು ಹಾಗ್ ಕೇಳಿಲ್ಲ ಯಾಕ ಅಪಾರ್ತ ಮಾಡ್ಕೋತೀಯಾ ಸರಿ ಹಾಗಾದ್ರೆ ಕೇಳಿಸ್ಕೋ ಈ ಸಲ ದೀಪಾವಳಿ ಸ್ಪೆಷಲ್ ಅಂದ್ರೆ ಯಾರಿಗೂ ಹೊಸ ಬಟ್ಟೆ ಇಲ್ಲ ಹಾಗಂದ್ರೆ ಹೇಗೆ ವರ್ಷಕ್ಕೊಂದು ದೀಪಾವಳಿ ಈ ಹಬ್ಬಕ್ಕೂ ಬಟ್ಟೆ ಕೊಡ್ಲಿಲ್ಲ ಅಂದ್ರೆ ದುಡ್ಡಿಲ್ಲ ಬಟ್ಟೆ ಇಲ್ಲ ಅಷ್ಟೇ ನನಗೆ ನಿನಗೆ ಬೇಡ ದೊಡ್ಡವರಿಗೆ ಅರು ತರಣ ಪ್ಲೀಸ್ ಅದು ಕುದುಡ್ ಹೊಂದಿಸಬೇಕು ಹೊಂದಿಸೋದೇನೋ ಹೊಂದಿಸಬಹುದು ಆಮೇಲೆ ಅದನ್ನ ತೀರಿಸಬೇಕಲ್ಲ
ನೀನು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಾನು ತರಲ್ಲ ನಾನು ತಂದಿದ್ದು ಅಂತ ಯಾರಿಗೂ ಹೇಳಲ್ಲ ಮತ್ತೆ ನಿನ್ನ ಶ್ರೀಮಂತಿಗೆ ಬುದ್ಧಿ ತೋರಿಸೋ ಶುರು ಮಾಡ್ದ್ಯಾ ಬೇಕಾಗಿಲ್ಲ ಬೇಡ ನೀನು ಬೇರೆವರ ಹತ್ರ ದುಡ್ಡು ತಗೊಳ್ಳೋ ಬದಲು ನನ್ನ ಹತ್ರನೇ ತಗೋ ಆಮೇಲೆ ನಿಧಾನವಾಗಿ ಕೊಟ್ರೆ ಆಯ್ತು ಎರಡು ಒಂದೇ ನನ್ನ ಮನೆ ವ್ಯವಹಾರದಲ್ಲಿ ನೀನು ತಲೆ ಹಾಕೋದು ಬೇಕಾಗಿಲ್ಲ स्वाभिमान अड्डी आगद हब्ब बटे को नगतिवल सरी मेणसिन बनी अप्पा अदक्के नो आगल्ल ज्वर हेच्चि ईरुळ्ळि कोनो तुंबा बेले ईग अदु बेलेगाद्रु गौरव कोडोदु बेडवे एंद्रु नी बर्तिद्दीयो उपेट उप्पु खार चन्ना हिडी अप्पा नंदिनी निम्मनेल्लि एनु तिंडि अंत केळि नंदिनी निम्मनेल्लि एनम्म तिंडि वांगी भात अम्मनेल्लि उप्पिट्टु किशोरा अब बनी मज्जा आती ना अब तोड़ी ನೀನು ಹೇಳು ಕಿಶೋರ ಮನೆ ತಿಂಡಿ ಮನೆ ತಿಂಡಿನೇ ಹೋಟ್ಲು ತಿಂಡಿ ಹೋಟ್ಲು ತಿಂಡಿನೇ ತಿನ್ನಿ ಏನಪ್ಪ ಇಷ್ಟೊಂದು ಖಾರ ಇದು उपेरे
ಮಾವಯ್ಯ ತಿಂಡಿ ತಗೊಳ್ಳಿ. ಏನು ಬಡ ತಿಂಡಿ ತಗೊಳ್ಳಿ. ಏನು ಬಡ ನಾನು ಅವತ್ತೇ ಹೇಳಿದ್ನಲ್ಲ ಅವರು ನಮ್ಮನ್ನ ಒಪ್ಪಿಕೊಂಡು ಪ್ರೀತಿಯಿಂದ ಈ ಭಾಗಕ್ಕೆ ಬಂದು ಕೊಡೋದಾದ್ರೆ ಕೊಡ್ಲಿ. ಅದು ಬಿಟ್ಟು ನಾವು ಹೊರಗಿನವರು ಗತಿಲ್ದಿದ್ದವರು ಅನ್ನೋ ಹಾಗೆ ಅನುಕಂಪದಿಂದ ಕೊಡೋದಾದ್ರೆ ನಮಗೆ ಅವರು ಊಟ ತಿಂಡಿ ಏನು ಬೇಡ. ನಾನೇನು ಅನುಕಂಪದಿಂದ ಕೊಡ್ತಿಲ್ಲ. ಈ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ಜಾಗ ಕೊಟ್ಟಿದ್ದೀರಿ, ಅದಕ್ಕೆ ನಾನು ಬಾಡಿಗೆ ಕೊಡಬೇಕು. ಅದರ ಬದಲಿಗೆ ನಿಮಗೆ ಊಟ ತಿಂಡಿ ಮಾಡ್ಕೊಡ್ತೀನಿ ಅಷ್ಟೇ. ಊಟ ತಿಂಡಿ ಬಗ್ಗೆ ನೀವು ಯೋಚನೆ ಮಾಡೋದು ಬೇಡ, ಹೋಟೆಲ್ಗೆ ಹೋಗೋದು ಬೇಡ. ಇದು ನಿಮಗೆ ಒಕ್ಕೆ ಇದ್ರೆ ತಿನ್ನಿ, ಇಲ್ಲ ಅಂದ್ರೆ ಬಿಡಿ. ಏನು ಹಾಗೆ ನೋಡ್ತಿದ್ಯಾ? ಇವತ್ತು ನಂದಿನಿ ಕೈ ಅಡಿಗೆ ತಿನ್ನೋ ಯೋಗ ಬಂದಿದೆ. ಯೋಚನೆ ಮಾಡು, ಮನೆಗೆ ಬಂದವಳು ಮನಸ್ಸಿಗೆ ಬರದೇ ಇರ್ತಾಳ, ಅಡುಗೆಗೆ ಒಪ್ಕೊಂಡವಳು ಸುಖ ಸಂಸಾರಕ್ಕೂ ಒಪ್ಕೊಳ್ತಾಳೆ. ಕಣಪ್ಪ, ಒಳ್ಳೆ ದಿನಗಳು ಶುರುವಾಗಿದೆ. ಯೋಚನೆ ಮಾಡಬೇಡ, ತಿಂಡಿ ತಗೊಂಬಿಟ್ಟು ಬರ್ತೀನಿ. ಇದು ನಿಮಗೆ. ಅಂಕಲ್ ಅಂಕಲ್ ಅಂಕಲ್, ಇದು ನಿಮಗೆ. ಅತ್ತೆ ಅತ್ತೆ ಅತ್ತೆ, ನಿಮಗೆ. ಏನಮ್ಮ ಇದೆಲ್ಲ? ಹಬ್ಬಕ್ಕೆ ಬಟ್ಟೆ ಅತ್ತೆ. ವರ್ಷಕ್ಕೊಂದು ದೀಪಾವಳಿ ಹಬ್ಬ, ಅದಕ್ಕೆ ಎರಡೂ ಸರಿ ಖುಷಿಯಿಂದ ಸೆಲೆಬ್ರೇಟ್ ಮಾಡೋಣ ಅಂತ ತಂದೆ. ನಿಮ್ಗೇನು ಕಲರ್ ಹಿಡಿಸ್ಲಿಲ್ಲ ಅಂದ್ರೆ ಹೇಳಿ, ಎಕ್ಸ್ಚೇಂಜ್ ಮಾಡಿಸಿ ತಂದ್ಕೊಡ್ತೇನೆ. ಪ್ರಿಯಾ ಏನಿದೆಲ್ಲ? ಪ್ರಿಯಾ ಎಲ್ರಿಗೂ ಹಬ್ಬಕ್ಕೆ ಬಟ್ಟೆ ತಂದಿದ್ದಾಳಪ್ಪ. ಓಹೋ, ಹಬ್ಬಕ್ಕೆ ಎಲ್ರಿಗೂ ಬಟ್ಟೆ? ಅಂಕಲ್, ನಮ್ಮ ಮನೆಗೆ ಹಬ್ಬಕ್ಕೆ ನಾವೇ ಬಟ್ಟೆ ತರಬೇಕು ಅಲ್ವಾ? ಒಂದು ಮನೆಯವರು ಇನ್ನೊಂದು ಮನೆಯವರಿಗೆ ಹಬ್ಬಕ್ಕೆ ಬಟ್ಟೆ ತರೋದನ್ನು ನೋಡಿದಿರಾ? ಇಲ್ಲಪ್ಪ, ನಾನಂತೂ ನೋಡಿಲ್ಲ. ನೋಡಿರೋಕ್ ಸಾಧ್ಯನೇ ಇಲ್ಲ. ಯಾಕೆ ಗೊತ್ತಾ? ಅಂತ ಪದ್ಧತಿನೇ ಇಲ್ಲ. ಈ ಥರ ಎಲ್ಲ ಯಾರು ಮಾಡ್ತಾರೆ ಗೊತ್ತಾ? ದೊಡ್ಡ ಆಸ್ತಿನ ತೋರಿಸ್ಕೋಬೇಕು ಅಂತ ಅತಿಯಾದ ಹುಚ್ಚಿರುತ್ತಲ್ಲ, ಅಂಥವ್ರು ಮಾಡ್ತಾರೆ. ಪಾರ್ಥ, ಹಬ್ಬಕ್ಕೆ ಬಟ್ಟೆ ತರೋದು ನಮ್ಮ ಸಂಪ್ರದಾಯ. ಮನೇಲಿ ಇಷ್ಟೊಂದು ಜನ ಇದ್ದೀವಿ, ನಿನ್ನೊಬ್ಬನಿಗೆ ಬಟ್ಟೆ ತರೋದಕ್ಕೆ ಕಷ್ಟ ಆಗತ್ತೆ ಅಂತ ನಾನೇ ತಂದೆ. ಅದರಲ್ಲಿ ಏನು ತಪ್ಪು? ಓಹೋ, ಅಂದರೆ ನನ್ನ ದುಡಿಮೆ ಕಮ್ಮಿ, ನನಗೆ ಕಷ್ಟ ಆಗುತ್ತೆ ಅಂತ ನಿನ್ನ ಬಟ್ಟೆಗಳನ್ನು ತೊಗೊಂಬಂದೆ ಅಲ್ಲ? ಓಹೋ, ಅಂದರೆ ನನ್ನ ದುಡಿಮೆ ಕಮ್ಮಿ, ನನಗೆ ಕಷ್ಟ ಆಗುತ್ತೆ ಅಂತ ನಿನ್ನ ಬಟ್ಟೆಗಳನ್ನು ತೊಗೊಂಬಂದೆ ಅಲ್ಲ? ಪದೇ ಪದೇ ನನ್ನ ಬಡತನನ ಹಂಗಿಸ್ತಾ ಇದೆಯಾ? ಹಾಗಲ್ಲ ಪಾರ್ಥ, ವರ್ಷಕ್ಕೆ ಬರೋ ಒಂದು ಹಬ್ಬ, ದೊಡ್ಡವ್ರಿಗೂ ಬಟ್ಟೆ ತರಲಿಲ್ಲ ಅಂದರೆ ಹೇಗೆ? ನೀನೇ ಹೋಗಿ ಎಲ್ಲರಿಗೂ ಬಟ್ಟೆ ತೊಗೊಂಬಾ ಅಂತ ನಮ್ಮಮ್ಮ ಹೇಳಿದ್ರು, ಅದಕ್ಕೆ ತಂದೆ. ನಮ್ಮ ಕಷ್ಟನ ನಿಮ್ಮಮ್ಮನ ಹತ್ರ ಹೇಳಿ ನಮಗೆ ಪರಿಹಾರ ಕೊಡಿಸ್ತಾ ಇದೆಯಾ? ಇಲ್ಲ, ನಾನು ಯಾಕೆ ಹೇಳಿ? ನನಗೇನು ಗೊತ್ತಿಲ್ಲ. ಆದರೆ ನನಗೆಲ್ಲ ಗೊತ್ತಾಗ್ತಾ ಇದೆ. ಇಷ್ಟೆಲ್ಲ ವಾದ ಮಾಡ್ತೇನೆ, ಬಟ್ಟೆ ತರೋದಕ್ಕೆ ದುಡ್ಡಿಲ್ಲ ಅನ್ನೋ ವಿಷಯ ನಿಮ್ಮಮ್ಮಂಗೆ ಹೇಗೆ ಗೊತ್ತಾಯ್ತು? ದುಡ್ಡು ಕೊಟ್ಟರೆ ನಾನು ಅನ್ನಿಸ್ಕೊಳ್ಳಲ್ಲ ಅಂತ ಗೊತ್ತು. ಅದಕ್ಕೆ ನೀನು ನಿಮ್ಮಮ್ಮ ಸೇರ್ಕೊಂಡು ಈ ಪ್ಲಾನ್ ಮಾಡಿದ್ದೀರಿಯಲ್ಲ? ನಾನೇನೇ ಹೇಳಿದ್ರು ನಿನ್ನನ್ನು ನಂಬಲ್ಲ. ನಾನೇನು ಮಾಡಲಿ? ಇದು ನನ್ನ ಪ್ರಶ್ನೆಗೆ ಉತ್ತರ ಅಲ್ಲ. ಈ ವಿಷಯ ನಿನಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ನಿಮ್ಮಮ್ಮಂಗೆ ಗೊತ್ತಾಯ್ತು ಅಂದರೆ ಅವ್ರಿಗೇನು ದಿವ್ಯ ದೃಷ್ಟಿ ಇದೆಯಾ? ಬೇರೆಯವ್ರ ಮಾತನ್ನು ಕದ್ದು ಕೇಳೋ ಚಾಳಿ ಇರಬೇಕು. ನೋಡು,
ಬೇರೆಯವ್ರ ಮಾತನ್ನ ಕದ್ದು ಕೇಳೋ ಅಭ್ಯಾಸ ಚಟ ಈ ಮನೆಯಲ್ಲಿ ಯಾರಿಗೂ ಇಲ್ಲ. ನಿಮ್ಮ ಅಮ್ಮಂಗೆ ಏನಾದರೂ ಅಂತ ಅಭ್ಯಾಸ ಇದ್ರೆ ಈ ಮನೆಯಲ್ಲಿ ನಡೆಯೋದು ಇಲ್ಲ. ಈ ಬಟ್ಟೆನೆಲ್ಲ ಮೊದಲು ಆಚೆ ತಗೊಂಡೋಗು.